ಇದಕ್ಕೆ ಸಹಕಾರಿಗಳಾಗಬೇಕು ಅಂತ ವಿನಂತಿ ಮಾಡ್ತೀನಿ. ಯಾರು 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 ಒತ್ತಡಗಳಲ್ಲಿ ಯಾರು ಒತ್ತಡಗಳ ಒಳಗಾಗಿ ಸತ್ಯವನ್ನು ಹೂತು ಹೋಗಕ್ಕೆ ಬಿಡಬಾರ್ದು, ಸತ್ಯ ಹೊರಗೆ ಬರಬೇಕು. ಮತ್ತು ನಾನು ಹೇಳ್ತಾ ಇದ್ದೀನಲ್ಲ, ಟಿಪ್ಪು ಇದ್ದ ಕಾಲದಲ್ಲಿ ಊರಿನ ಹೆಸರುಗಳನ್ನು ಬದಲಾಯಿಸ್ತಾ, ನಗರದ ಹೆಸರುಗಳನ್ನು ಬದಲಾಯಿಸ್ತಾ, ಆಡಳಿತ ಭಾಷೆ ಬದಲಿಗೆ ಪಾರ್ಸಿ ಭಾಷೆನ ಹೇರ್ದ, ಇದಕ್ಕೆಲ್ಲ ದಾಖಲೆ ಇದೆ. ಅವನ ಖಡ್ಗದ ಮೇಲೆ ಬರೆದಿರುವಂಥದ್ದಕ್ಕೂ ದಾಖಲೆ ಇದೆ. ಇದಕ್ಕಿಂತ ಇನ್ನೇನು ಟಿಪ್ಪುವಿನ ಬಗ್ಗೆ ದಾಖಲೆ ಬೇಕು? ಅದು ಟಿಪ್ಪು ನಮಗೆ ಹೇಳ್ಕೊಟ್ಟಿದ್ದೇನು, ಕನ್ನಡ ಪ್ರೇಮಿ ಟಿಪ್ಪು, ಮತ ಸರ್ವಧರ್ಮ ಸಹಿಷ್ಣು ಟಿಪ್ಪು, ಇವೆಲ್ಲ ನಮಗೆ ಪಾಠದಲ್ಲಿ ಹೇಳ್ಕೊಟ್ಟಿದ್ದು. ಮೈಸೂರಿನ ಹುಲಿ ಟಿಪ್ಪು, ವಾಸ್ತವಿಕತೆ ಅದಕ್ಕೆ ತದ್ವಿರುದ್ಧ. ಅಲ್ಲ, ಅಷ್ಟು ಇಲ್ಲದೆ ಅವರು ಕೊಡುಗೆ ಇಲ್ಲದೇ ಅವರಿಗೆ ಜಯಂತಿ ಆಚರಣೆ ಮಾಡಿದ್ರು. ನೋಡಿ, ಕೆಲವು ಸರಿ ಏನಾಗಿರುತ್ತೆ, ವೈಭವೀಕರಿಸಿರ್ತಾರೆ. ವಾಸ್ತವಿಕ ನೀವು ನಾವು ಯಾರನ್ನು ವೈಭವೀಕರಿಸಬೇಕಿತ್ತು? ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ವಿಶ್ವೇಶ್ವರಯ್ಯನವ್ರನ್ನ ವೈಭವೀಕರಿಸಬೇಕಿತ್ತು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಅವರು, ಮೈಸೂರು ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿದವರು ಅವರು, ಮೈಸೂರು ಉಕ್ಕು ಕಾರ್ಖಾನೆ ಸ್ಥಾಪಿಸಿದವರು ಅವರು, ಮೈಸೂರು ಬ್ಯಾಂಕ್ ಸ್ಥಾಪಿಸಿದವರು ಅವರು. ಅವ್ರನ್ನ ಎಲ್ಲಿ ಆ ಲೆವೆಲಿಗೆ ಇಟ್ಟಿದ್ದೀವಿ ನಾವು? ಹೇಳಿ, ನೀವು ಅವ್ರನ್ನ ಆ ಲೆವೆಲಿಗೆ ಇಟ್ಟಿದ್ದೀವಿ. ಸತ್ಯ ಹೂತೋಗಕ್ಕೆ ಬಿಡಬಾರ್ದು, ಇದು ಚರ್ಚೆ ಆಗಬೇಕು. ಪ್ರಜಾಪ್ರಭುತ್ವದ ಬ್ಯೂಟಿಯೇ ಚರ್ಚೆ.